ಜಗರು ಪುಟ್ಟಿ ನಾಚಿಕೆ ಆಗಲ್ವಾ? ಯಾರ್ಗ ಹೇಳ್ತಿದ್ದೀರಾ? ಹೇಳ್ದ ಕೇಳ್ದ ರೂಮ್ ಮುಗ್ಬಿಟ್ಟು ಗಂಡಸ್ರಿಗೂ ಶೀಲ ಇರುತ್ತೆ, ನಮ್ ಮೇಲೂ ರೇಪ್ಗಳಾಗಿವೆ, ಬೆಳಕಕ್ ಬಂದಿಲ್ಲ ಅಷ್ಟೇ. ನನ್ ರೂಮ್ ನಲ್ಲಿ ಏನ್ರಿ ಮಾಡ್ತಿದ್ರಿ? ಯಾರ ರೂಮ್? ನನ್ ರೂಮ್ ರೇ, ನಂದು ರೇ, ನನ್ ರೂಮ್ ನಂದು. ನೋಡ್ರೆ ಇರೋದೇ ಒಂದು ಮನೆ, ಇಬ್ರು ಒಬ್ರು ಒಬ್ರು ಅರ್ಥ ಮಾಡ್ಕೊಂಡು ಅನುಸರಿಸ್ಕೊಂಡ್ ಹೋಗ್ಬೇಕಷ್ಟೇ. ನಾವೇನ್ ಗಂಡ ಹೇಳ್ತೀರಾ ಅನ್ಸರ್ಸ್ಕೊಂಡ್ ಹೋಗಕ್ಕೆ? ಆಗ್ಬಿಡಿ, ನಾವ್ ರೆಡಿ, ನೀವ್ ರೆಡಿ. ಏನಪ್ಪ ಇರೋದೇ ಒಂದು ಮನೆ, ಆ ಹುಡುಗಿ ಹೆಂಗ್ ಬೇಕು ಹಂಗ ಅಡ್ಜಸ್ಟ್ ಮಾಡ್ಕೊಂಡು ಹಂಚಸ್ಕೊಂಡು ಹೋಗಪ್ಪ. ಏನ್ ಮುಖ ನೋಡ್ತಾ ಇದೀಯ, ಹೋಗ ಕೆಲಸ ನೋಡ. ಏನ್ ಗುರು ಇವಳು? ಮಾಲಾಶ್ರೀ ಕಸಿನ್ ಸಿಸ್ಟರ್? ಪರವಾಗಿಲ್ಲ, ನಮ್ ಟಗರು ಪುಟ್ಟಿ. ಏನ್ ಪ್ರಿಂಟ್ ಹಾಕಿದ್ಯಾ ಈ ಟಗರು ಪುಟ್ಟಿನ? ಸತ್ತು ದೆವ್ವ ಆದ್ರೂ ಪರವಾಗಿಲ್ಲ, ಸ್ವಾಮಿ ಮಾತ್ರ ಆಗಲ್ಲ. ಯಾವತ್ತು ಹುಡುಗಿನ ನೋಡಿಲ್ವೇನೋ? ನಾಚಿಕೆ ಮನ ಮರ್ಯಾದೆ ಇಲ್ವಾ? ಮೂರನ್ನು ಸೇಟು ಅಂಗಡಿಲಿ ಅಡ ಇಟ್ಟು 5 ವರ್ಷದ ಮೇಲೆ ಆಗೋಯ್ತು. ಏನೋ ಹಂಗ್ ನೋಡ್ತಾ ಇದ್ಯಾ, ತಿರ್ಗೋ ಆ ಕಡೆ. ಒಂದೂವರೆ ನಿಮಿಷ ಟ್ರೈಲರ್ ತೋರಿಸಿ ಪಿಕ್ಚರ್ ತೋರಿಸ್ತೇ ಹೋದ್ರೆ ಅಭಿಮಾನಿಗಳು ರೊಚ್ಚಿಗೆದ್ದು ಬಿಡ್ತಾರೆ. ನಿಯತ್ತಾಗಿ ದುಡ್ಡು ಕೊಟ್ಟು ಥಿಯೇಟರ್ ಅಲ್ಲಿ ಸಿನಿಮಾ ನೋಡು. ಏ ಪಿಕ್ಚರ್ ನೋಡಕ್ ನಾವ್ ರೆಡಿ, ಟಿಕೆಟ್ ಯಾವಾಗ ಕೊಡ್ತೀರಾ? ನೆಕ್ಸ್ಟ್ ಟೈಮ್ ನನ್ ಕಣ್ಣಿಗೆ ಕಾಣಿಸಿದ್ರೆ ಡೈರೆಕ್ಟ್ ಆಗಿ ಮೇಲಿಗೆ ಟಿಕೆಟ್ ಕೊಟ್ಬಿಡ್ತೀನಿ. ಲವ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ. ಕಾಡಲ್ಲಿ ಲವ್ ಆದ್ರೆ ಅಡ್ವಾಂಟೇಜಸ್ ಜಾಸ್ತಿ. ಯಾಕೇಳಿ? ಪದಗಳು ಜಾಸ್ತಿ. ಸರ್ ಸರ್ ತಪ್ಪಾಗೋಯ್ತು ಸರ್, ಲಂಚ ಕೊಡಕ್ ಹೋಗಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸರ್, ಕ್ಷಮಿಸ್ಬಿಡಿ ಸರ್. ಆಫೀಸಲ್ಲಿ ಲಂಚ ಮುಟ್ಟಲ್ಲ, ಸಿ ಸಿ ಟಿವಿ ಇರುತ್ತೆ. ಈಗ ನೀನ್ ಕೊಡಲ್ಲ ಅಂದ್ರೆ ನಾನು ಬಿಡಲ್ಲ. ಅಡ್ವಾನ್ಸ್ ತೆಗೆಯೋ ಸರ್, ಆನೆ ಕೊಡಿಸಿದ್ಮೇಲೆ ಫುಲ್ ಸೆಟ್ಲ್ ಮಾಡ್ಬಿಡ್ತೀನಿ ಸರ್. ನಾನು ಹೇಳ್ತೀನಿ, ನಾನು ನಂಬಲ್ಲ, ಇನ್ನು ನಂಬ್ತೀನೇನೋ. ಅಲ್ಲ ಚಿನ್ನ, ಮೈ ಮೇಲಿದ್ದರೆ ಚಿನ್ನ, ಚಿಂತೆಯು ಏತಕ್ಕೆ ಇನ್ನ. ಸರ್ 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 ಸರ್, ಶಿವಣ್ಣನ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಅದೇ ಅಂಗಡಿಲಿ ತಗೊಂಡಿದ್ದೆ ಸರ್. ಅದು ಬೇಡ ಸರ್, ದುಡ್ಡು ಕೊಟ್ಬಿಡ್ತೀನಿ. ನಾನು ಅಪ್ಪು ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಇದನ್ನ ಅಡ ಇಟ್ಕೋತಾ ಇದ್ದೀನಿ. ಬದುಕು ಇನ್ನೂ ಸುಲಭ. ಸರ್ ಸರ್ ಸರ್, ಅದು ಬೇಡ ಸರ್. ಆನೆ ಯಾವ ಸೀಮೆ ಅಡ್ಕಿರ ನಿಂದು? ಆಯ್ತಪ್ಪ, ನೋಡ, ಈ ದೇವಸ್ಥಾನಕ್ಕೆ ಮಠಕ್ಕೆ ಆನೆ ಕೊಡೋದಕ್ಕೆ ಕೊಡಿಸೋದಕ್ಕೆ ಸರ್ಕಾರದಲ್ಲಿ ಪರ್ಮಿಷನ್ ಇದೆ. ನಿನಗೆ ಟ್ರೈನಿಂಗ್ ಆಗಿರೋ ಆನೆನೇ ಬೇಕಪ್ಪ, ನನಗೆ ಕಮಿಟ್ ಅದಲ್ಲ, ಕೊಡ್ಸನ್ ಬಾರ. ಲೋ, ನಿಮ್ ಮಾವ ಯಾರೋ ಫಾರೆಸ್ಟ್ ಆಫೀಸರ್ ಇದ್ದಾನೆ ಅಂತಿದ್ದಲ್ಲ, ಯಾವ ಕಾಡಲ್ಲಿ ಇರ್ತಾನವನು? ಬಂಡೀಪುರಲ್ಲಿದ್ದ, ಇವಾಗ ಯಾವ ಕಾಡಲ್ಲಿದ್ದಾನೋ ಯಾವನಿಗೆ ಗೊತ್ತು. ನೋಡಮ್ಮ, ನಮ್ಮ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ ಆಗಲ್ಲ, ನಾನಂತೂ ಒಂದ್ ಜೊತೆ ಮಾತೇ ಆಡಲ್ಲ, ಫ್ಯಾಮಿಲಿ ಪ್ರೆಸ್ಟೀಜ್. ಫ್ಯೂಚರಲ್ಲಿ ನನ್ನ ಫ್ಯಾಮಿಲಿನೇ ಇಲ್ದಿರಂಗಾಗ್ತಿದೆ, ನಿನಗೆ ಫ್ಯಾಮಿಲಿ ಪ್ರೆಸ್ಟೀಜ್? ನಮ್ಮ ತಾತನ ಮಾತು ಮಾತ್ರ ಕೇಳೋದು, ನಮ್ಮ ತಾತ ಯಾರ ಮಾತು ಕೇಳಲ್ಲ. ನಿಮ್ಮ ತಾತನಿಗೆ ಏನು ವೀಕ್ನೆಸ್ಸೇ ಇಲ್ವಾ? ಅದೇನು ಊರು ಬಿಟ್ಟು ಕಾಡ್ಗೆ ಹೊರಟಿದ್ದೀರಿ? ಅದು ಯೌವನದಲ್ಲಿ. ಅದು ನಮ್ಗೆ ವೈಲ್ಡ್ ಲೈಫ್ ಬಗ್ಗೆ ತುಂಬಾ ಇಂಟ್ರೆಸ್ಟ್, ಕಾಡ್ಗೆ ಹೋಗಿ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಅಂತ. ನೀವೇ ಕಾಡು ಪ್ರಾಣಿಗಳ ತರ ಇದ್ದೀರಿ. ಆ ಲೆಟರ್ ಒಂದ್ ಸೈನ್ ಹಾಕೊಟ್ರೆ ನಿಮ್ ಮಗ ಪರ್ಮಿಷನ್ ಕೊಡ್ತಾರೆ. ಓ, ಲೆಟರ್ ಬರ್ಕೊಂಡ್ಬಿಟ್ಟಿದ್ರ? ನನ್ ಮಗ ನನ್ ಮಾತು ಕೇಳಲೇಬೇಕು. ಆಫ್ಟರ್ ಆಲ್ ಯಾವನ್ ಹುಟ್ಟಿದಾನ ಅವನು? ಕೋಪ ಮಾಡ್ಕೋಬೇಡಿ ತಾತ, ಬಿ ಪಿ ರೈಸ್ ಆಗುತ್ತೆ, ಅದಕ್ಕೊಂದ್ ಸೈನ್ ಹಾಕ್ಬಿಡಿ. ಕಾಡಲ್ಲಿ ಯಾವ ಪ್ರಾಣಿ ಬಗ್ಗೆ ರಿಸರ್ಚ್ ಮಾಡ್ತೀರಿ? ನಾವು ಪ್ರಾಣಿ ಮೇಲಾದ್ರೂ ಮಾಡ್ತೀವಿ, ಪಕ್ಷಿ ಮೇಲಾದ್ರೂ ಮಾಡ್ತೀವಿ, ಅದೆಲ್ಲ ನಿನಗ್ಯಾಕ? ನಿನಗೆ ಎಣ್ಣೆ ಹಾಕ್ಸಿದೀವಿ, ಅದಕ್ಕೆ ನೀನ್ ಸೈನ್ ಹಾಕಿದ್ಯಾ, ಅಲ್ಲಿಗೆ ನಿನ್ ಹಕ್ಕು ನೀನ್ ಮಾರ್ಕೊಂಡಿದ್ಯಾ.
ಮಿಕ್ಕಿರೋ ಎಣ್ಣೆ ಓವರ್ ಬಿಲ್ಡಪ್ ಕೊಡ್ತಾನೆ. ಓವರ್ ಬಿಲ್ಡ್ ಬನ್ರ ತಲಭಯ. ಕೃಷ್ಣಪ್ಪ ಆನೇನು ಬೇಡ, ನಿನ್ ಸಾಹಸನು ಬೇಡ. ಅಲ್ಲಪ್ಪ, ಚಿಕ್ಕ ವಯಸ್ಸಲ್ಲಿ ಸತ್ತೋಗ್ತಿದ್ನಲ್ಲ ಸರ್, ಕಾಳಿಂಗ ಅಂದ್ರೆ ರೌಡಿ ಅಂತ ಯಾಕೆ ಸರ್ ಸುಳ್ಳು ಹೇಳಿದ್ರೆ? ನೀನು ಕಾಳಿಂಗನ ಹಿಡ್ಕೊಂಡು ಹೋಗ್ತೀನಿ ಅಂದಿದ್ದಕ್ಕೆ ಈ ಕಾಡ್ ಜನರು ನಿನಗೆ ಆಡಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ರು. ಒಂದು ಚಿಕ್ಕ ಸುಳ್ಳು ಹೇಳಿದಪ್ಪ ಅಡ್ಡಪ್ಪ ನನಗೆ. ಅಲ್ಲ ಕರೆಕ್ಟಾಗಿ ಹೇಳಿದ್ರು ಅಂತ. ಕಾಡಿನ ರಾಜ ಹುಲಿಸಿಂಹ ನಿನ್ ಜೊತೆ ಕಬಡ್ಡಿ ಆಡ್ತಿದ್ದ, ಆನೆಗಳು ನಿನ್ ಚಡ್ಡಿ ಬಿಚ್ಚಿ ಮೈಯುಜ್ಜಿ ಸ್ನಾನ ಮಾಡಿಸ್ತಿತ್ತಲ್ಲ. ಕೃಷ್ಣ ಅಂದ್ರೆ ಕೊಳದ ಬಿಡು ಅಂತ. ನನ್ನ ಪರ್ಸನಾಲಿಟಿ ಫಿಗರ್ ನ ನೋಡಿ ನಂಬಿದ್ಯಾಂದ್ರೆ ನಿಂದೆ ತಪ್ಪು. ಬುದೇ, ಎಲ್ಲಾ ಆನೆಗಳದ್ದು ಒಂದು ತಂಡ ಆದ್ರೆ ಕಾಳಿಂಗ ಒಂಟಿ ಸಲಗ ಬುದ್ಧಿ, ಅದಕ್ಕೆ ಅದನ್ ಕಂಡ್ರೆ ನಮಗ್ ಭಯ. ಅಯ್ಯೋ, ನಿಮ್ಗಳಿಗೆ ಎಷ್ಟು ಭಯ ಇಟ್ಕೊಂಡು ನನ್ನ ಒಬ್ಬನೇ ಹೆಂಗಿರೋ ಬಿಟ್ರಿ? ಸಾಯೋ ಬದಲು ಸನ್ಯಾಸಿ ಆಗೋದು ಎಷ್ಟೋ ಬೆಟ್ರು. ಅವಸರ ಪಡ್ಬೇಡ, ಆಲ್ರೆಡಿ ನಿನ್ ಕೆಲಸ ಅರ್ಧ ಆಗಿದೆ. ಕಾಳಿಂಗನ್ಗೂ ನಿನ್ಗೂ ಏನೋ ಕನೆಕ್ಷನ್ ಇದೆ, ಇಲ್ದಿದ್ರೆ ಅದು ನಿನ್ನ ತುಳಿದ ಬಿಟ್ಬಿಡ್ತಾಯ್ತಾ? ಆನೆ ಹುಡುಗಿ ಇದ್ದಂಗೆ. ಭಯ ಜಾಸ್ತಿ. ನೀನು ಅದಕ್ಕೇನು ತೊಂದರೆ ಮಾಡಲ್ಲ ಅಂತಾದ್ರೆ ಪದೇ ಪದೇ ನೀನು ಕಣ್ಣಿಗೆ ಕಾಣಿಸ್ಕೊತಾ ಇದ್ರೆ ಆಟೋಮೆಟಿಕ್ ಆಗಿ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡುತ್ತೆ, ಆಮೇಲೆ ಹೇಳ್ದಂಗೆ ಕೇಳುತ್ತೆ. ಯೋಚನೆ ಮಾಡು, ಇಲ್ಲ ಮಠಕ್ಕೆ ಸೇರ್ಕೊ. ಆನೆ ಸ್ವಾಮೀಜಿ ಲೇ ಬೀರಾ ಬ್ಯಾಗ್ ತಗೊಳೋ. ರಾಮ ಅಣ್ಣ ಮೆತ್ತಿಗೆ ಮೆತ್ತಿಗೆ. ಇವನ್ಗೆ ಯಾಕೋ ನಿನಗಿಂತ ಜಾಸ್ತಿ ಹೊಡೆದಿದ್ದಾರೆ. ಮಠದು ಮುಂದಿನ ಸ್ವಾಮೀಜಿಗಳಿಗೆ ಮಗ ಮಚ್ಚ ಅಂತ ಕರಿತೀಯ ಅಂತ ಹಾಕೊಂಡು ನಾಯಿಗೆ ಹೊಡೆದಂಗೆ ಹೊಡೆದ್ಬಿಟ್ರು ಭಯ. ತುಂಬಾ ನೋವಾಗ್ತಿದೆಯೇನೋ? ಹೌದು ಸ್ವಾಮಿಗಳೇ. ಅಯ್ಯ ನೀನು ಬಿಟ್ಟ ಅಂದ್ರೆ ಫ್ರೆಂಡ್ಸ್ ಆಗಿ ನೀವುಗಳಿಂದ ನಿನ್ ಕರೆದ್ರೆ ಹೆಂಗೋ, ನಿನ್ ಮಾಡ್ದವ್ರು ಬಿಡ್ತಾರಾ? ಲವ್ ಬೇರೆ ಏನಾದ್ರು ಐಡಿಯಾ ಕೊಡ್ರು, ಇಲ್ಲ ನನ್ನ ಸ್ವಾಮಿ ಮಾಡ್ಬಿಡ್ತಾರೆ. ಇದೀಗ ಬಂದ ಸುದ್ದಿ, ಮೈಸೂರಿನ ತ್ರಿವೇಣಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ದರೋಡೆ ಮಾಡಿದ್ದ ಕಳ್ಳರು 10 ಲಕ್ಷ ಹಣ ಮತ್ತು 2 ಕೆಜಿ ಚಿನ್ನದೊಂದಿಗೆ ಸೆರೆ ಸಿಕ್ಕಿದ್ದಾರೆ. ಇವರುಗಳು ಕಳೆದ ವಾರ ದರೋಡೆ ಮಾಡಿ ತಲೆಮರೆಸಿಕೊಂಡಿದ್ದರು. ಆರೋಪಿಗಳನ್ನು ಹಲೋ ಹಲೋ ಪೊಲೀಸ್ ಸ್ಟೇಷನ್. ಹೌದು, ಒಂದ್ ನಿಮಿಷ ಇರಿ, ಪೊಲೀಸ್ನವ್ರು ಕೊಡ್ತೀನಿ. ಸಾರ್ ಫೋನು. ಹಲೋ ಎಡ್ ಕಾನ್ಸ್ಟೇಬಲ್ ರಾಮಣ್ಣ ಸ್ಪೀಕಿಂಗ್. ಹಲೋ ರಾಮಣ್ಣ, ಏನಣ್ಣ ನೀನು 80,000 ರೂಪಾಯಿ ಇಸ್ಕೊಂಡು 6 ತಿಂಗಳು ಆಯ್ತಾರಣ, ಅಸ್ಲು ಇಲ್ಲ ಬಡ್ಡಿನೂ ಇಲ್ಲ ಕೈಗೆ ಸಿಗಲ್ವ ಅಣ್ಣ? ಬರೋ ರಾಮಣ್ಣ, ಮುತ್ತೂಟ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ದರೋಡೆ ನಡೀತಿದೆ, ನೀನ್ ಆರಾಮಾಗಿ ಬಾ, ನಾವ್ ಇಲ್ಲೇ ಇರ್ತೀವಿ, ಈ ಸಲ ಪ್ರಮೋಷನ್ ಗ್ಯಾರಂಟಿ. ಪ್ರಮೋಷನ್ ಸಿಕ್ಕದ್ಮೇಲೆ ನನ್ನ ಅಸ್ಲು ಬಡ್ಡಿ ಕೊಟ್ಬಿಡೋಣ ಪ್ಲೀಸ್ ಕಾಣ. ಓಕೆ ಓಕೆ ಬಾಣ ಬೇಕು ಬಾಣ. ನಮ್ದಕ್ಕೆ ಒಂದ್ ಡೌಟು, ನೀವು ಜೈಲ್ಗೆ ಹೋಗಿ ಸ್ವಾಮೀಜಿ ಆಗೋದನ್ನ ತಪ್ಪಿಸ್ಕೊಂತೀರಾ, ಆಚೆಗೆ ಬಂದು ಮದ್ವೆನೂ ಆಗ್ತೀರಾ, ಆದ್ರೆ ನಮ್ ಕತೆ ಕರೆಕ್ಟು. ಅಯ್ಯೋ ಕಚಡ, ನನ್ನ ಮಕ್ಕಳ ಶೀಲಾ ಆಂಟಿ ಹತ್ರ ಶೀಲಾ ಕಳ್ಕೊಳಕ್ ಹೋದ ಕರಿದೇ ಇದ್ರು ಬಂದ್ರಿ ಮುಸ್ಕೊಂಡ್ ಬಂದ್ರ ಕಟ್ಟಿ ಕಟ್ಟಿ. ಏನ ಪಾಪ ಇಷ್ಟು ತಾರು ಯಾರೋ ಕೆಲಸ ಮಾಡ್ತಾ ಇದ್ರ ಕಣ? ಕೆಲಸ ಮಾಡ್ತಾ? ಅಯ್ಯೋ ಗೂಬೆ, ನನ್ನ ಮಗನೇ ಅವ್ರು ನಿಜವಾದ ಕಳ್ರು. ಬಾಸ್ ಯಾರ ನೀವು? ಟೆನ್ಷನ್ ಆಗ್ಬಿಡಿ, ನಾವು ಕಳ್ರೆ, ನಮ್ನ ನಿಮ್ ಜೊತೆ ಸೇರಿಸ್ಕೊಳ್ಳಿ. ಮೆತ್ತಗಣ ಮೆತ್ತಿಗೆ, ಒಂದ್ ವರ್ಷದಿಂದ ಸ್ಕೆಚ್ ಹಾಕೊಂಡು ಕಳ್ತನ ಮಾಡ್ತಾ ಇದೀನಿ, ನಿನಗ್ ಶೇರ್ ಕೊಡಕ್ ಆಯ್ತದ? ಏ ಶೇರ್ ಗೀರಲ್ಲ ಏನು ಬೇಡ ಬಾಸ್, ಪೊಲೀಸ್ ಬರೋವರೆಗೂ ನಮ್ಮನ್ನು ಜೊತೆ ಇಟ್ಕೊಂಡ್ ಮೇಂಟೈನ್ ಮಾಡಿ ಅಷ್ಟ್ ಸಾಕು. ಪೊಲೀಸ್ ನಾವೇ ಫೋನ್ ಮಾಡಿದಂತೀನಿ. ಅಯ್ಯೋ ನನ್ ಮಕ್ಕಳ ಇವೆಲ್ಲ ಕಾಣಿಸ್ತಾರೆ.
ನೋಡ್ಕತೀನಿ ಕಣ್ಣ, ನೋಡ್ಕತೀನಿ. ಮೆಜೆಸ್ಟಿಕ್ ಅಲ್ಲಿ ನನ್ ದೊಡ್ಡ ಕಟೌಟ್ ಇಲ್ಸಿರ್ತಾರ, ಅದನ್ನೇ ನೋಡ್ಕೋವಾಗ. ಅಭ್ಯೋರೆ, ಫಸ್ಟ್ ಟೈಮ್ ಪೊಲೀಸ್ ಅವರು ಕರೆಕ್ಟ್ ಟೈಮ್ ಬಂದಿದ್ರಲ್ಲ, ಏನಿದ್ರು ಗುಟ್ಟು? ಬ್ಯಾಂಕಿನ ಸಿಬ್ಬಂದಿಯ ಪ್ರಜ್ಞೆ ತಪ್ಪಿಸಿ ಬ್ಯಾಂಕ್ ಅನ್ನ ದರೋಡೆ ಮಾಡ್ತಾ ಇದ್ದಾಗ ಸರಿಯಾದ ಸಮಯಕ್ಕೆ ನಮ್ಮ ಶ್ರೀಕೃಷ್ಣ ಅವರು. ಗುರುಗಳೇ, ಸ್ವಲ್ಪ ಮುಂದೆ ಬನ್ನಿ. ನಮ್ಮ ಶ್ರೀ ಕೃಷ್ಣ ಅವರು ನಮಗೆ ಸರಿಯಾದ ಸಮಯಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿಂದ ನಾವು ಕಳ್ಳರನ್ನ ಹಿಡಿದಕ್ಕೆ ಬಹಳ ಅನುಕೂಲ ಆಯ್ತು. ಶಂಕರ ನಾರಾಯಣ ಮಠದ ಮುಂದಿನ ಗುರುಗಳು ಎಂದು ಹೇಳಲಾಗುತ್ತಿರುವ ಶ್ರೀಯುತ ಕೃಷ್ಣರವರು ಸೂಪರ್ ಕಪ್ ಸೋಮಶೇಖರ್ ಅವರಿಗೆ ಸೂಕ್ತ ಸಮಯ. ಆ